ಬೆಳಗ್ಗೆ ಮೊದಲು ನೀವು ಇವೆರಡನ್ನ ನುಂಗಬೇಕು. ಇವು ನಿಮ್ಮ ಜೀವನದಲ್ಲಿ ಪವಾಡವನ್ನ ಉಂಟು ಮಾಡಬಹುದು. ಒಳ್ಳೆಯ ಸ್ವಚ್ಛಕಾರಿ ಕೋಶದಲ್ಲಿರೋ ಊತಗಳನ್ನ ಸರಿಪಡಿಸುತ್ತೆ. ಇದನ್ನ ಬದಲಿಸಿದರೆ ದಿನದಲ್ಲಿನ ನಿಮ್ಮ ಚಟುವಟಿಕೆಯ ಅವಧಿ ಸುಲಭವಾಗಿ 20 ಗಂಟೆಗಳವರೆಗೆ ಸಾಗುತ್ತೆ. ಈ ದಿನನ ನಿಮ್ಮೊಂದಿಗೆ ತಿಂಡಿ ತಿಂತ ಶುರು ಮಾಡೋಕೆ ಖುಷಿ ಆಗ್ತಿದೆ. ಇದು ಕುತೂಹಲಕಾರಿಯಾಗಿದೆ. ನಿಮ್ಮ ದಿನವನ್ನ ಹೀಗೆ ಶುರು ಮಾಡೋದಾ? ಹೌದು, ಆಹಾರ ಸೇವನೆಯ ಅತ್ಯಂತ ಮುಖ್ಯ ಸಂಗತಿ ಅಂದ್ರೆ ನಾವಿದನ್ನ ಅರ್ಥ ಮಾಡ್ಕೋಬೇಕು. ಒಂದು ಹಂತದಲ್ಲಿ ನಮ್ಮ ದೇಹನ ನಿರ್ಮಿಸೋದು ಆಹಾರ, ಇನ್ನೊಂದು ಹಂತದಲ್ಲಿ ಅದು ಇಂಧನದ ಮುಖ್ಯ ಭಾಗ ದಿನವನ್ನ ನಡೆಸೋಕೆ. ಹೌದು, ಇಂಧನದ ಮುಖ್ಯ ಭಾಗ ಅಂದಾಗ ಬೇರೆ ಬೇರೆ ಅಂಶಗಳು ಇವೆ, ನೀರು, ಗಾಳಿ, ಬೆಳಕು. ಆಹಾರ ಸೇವನೆಯ ಮುಖ್ಯ ಸಂಗತಿ ಅಂದ್ರೆ ಸಂತುಲನೆ ತೋರೋದು, ನಿಮ್ಮ ಜೀವನದಲ್ಲಿ ಯಾವುದು ಹೆಚ್ಚಿದೆ ಅಂತ. ಕೆಲವೊಂದು ರೀತಿಯ ಆಹಾರ ಅಗತ್ಯವಿರೋ ಶಕ್ತಿಯ 70% ಬರೆದಿರೋದು ನೀವು ತಿನ್ನೋ ಆಹಾರದಿಂದ. ಅಂದ್ರೆ ಖಂಡಿತ 6-7 ಗಂಟೆ ನಿದ್ದೆ ಮಾಡ್ತೀರಿ. ನಿಜ. ದಟ್ ಮೀನ್ಸ್ ಯುವರ್ ಡೌನ್ ಟೈಮ್ ಇಸ್ 1/3 ಆಫ್ ಯುವರ್ ಲೈಫ್. ಅಂದ್ರೆ ನಿಮ್ಮ ಜೀವನದ 1/3 ನಿದ್ದೆಯಲ್ಲಿ ಇರ್ತೀರಿ. ಜೀವನದ 1/3 ಏನಾಯ್ತು ಅಂತ ಗೊತ್ತಿಲ್ಲದೆ ಕಳೆದು ಹೋಗುತ್ತೆ. ಹಾಗಾಗಿ ನಿಮ್ಮ ಆಹಾರ ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ಅದಕ್ಕೆ ಬೇರೆ ಬೇರೆ ಅಂಶಗಳು ಇವೆ, ಯೋಗದ ಅಂಶಗಳು ಇವೆ. ಆದ್ರೆ ನೀವು ಈ ರೀತಿ ತಿಂದ್ರೆ ನೀವು ನೋಡಬಹುದು ನಿಮಗೆ ಬೇಕಾಗುವ ಆಹಾರದ ಪ್ರಮಾಣ ಗಣನೀಯವಾಗಿ ಕಮ್ಮಿ ಆಗತ್ತೆ. ಇಲ್ಲೇನಿದೆಯೋ ಇಷ್ಟಕ್ಕೆ ಸೀಮಿತವಾಗಿಸ್ಕೋಬೇಕು ಅಂತಿಲ್ಲ, ಆದ್ರೆ ಆ ನಂತರ ನೀವು ತಿಂದ್ರೂ ಕೂಡ ಆಹಾರದ ಪ್ರಮಾಣ ಕಮ್ಮಿ ಆಗತ್ತೆ. ಗಾಳಿ, ಬೆಳಕು ಮತ್ತು ನೀರಿನಿಂದ ಶಕ್ತಿಯನ್ನು ಪಡೆಯುವ ನಿಮ್ಮ ಸಾಮರ್ಥ್ಯ ಹೆಚ್ಚತ್ತೆ. ಬಹುತೇಕರಿಗೆ 70% ಶಕ್ತಿ ಆಹಾರದಿಂದ ಬರ್ತಿದೆ. ಇದನ್ನ ಉಲ್ಟಾ ಮಾಡಿದರೆ ಅಂದ್ರೆ ಆಹಾರದಿಂದ 30-40% ಬಂದು ಬಾಕಿ ಉಳಿದ 3 ಬಂದ್ರೆ ಆಗ ದಿನದಲ್ಲಿ ನಿಮ್ಮ ಚಟುವಟಿಕೆಯ ಅವಧಿ 20 ಗಂಟೆಗಳವರೆಗೆ ಸಾಗುತ್ತೆ ನಿರಾಯಾಸವಾಗಿ. ಅದರರ್ಥ ಹೆಚ್ಚು ಬದುಕ್ತೀರಿ. ಯಾಕಂದ್ರೆ ಎಲ್ಲರೂ ತುಂಬಾ ವರ್ಷದವರೆಗೆ ಬದುಕೋ ಬಗ್ಗೆ ಯೋಚಿಸ್ತಾರೆ, ಆದ್ರೆ ದಿನದಲ್ಲಿ ಹೆಚ್ಚು ಗಂಟೆಗಳವರೆಗೆ ಬದುಕೋದು ಮುಖ್ಯ ಅಲ್ವಾ? ಖಂಡಿತ. ಆದ್ರೆ ಇದಿಷ್ಟೇನಾ ಅಥವಾ ನಿಮ್ಮ ತಿಂಡಿಯಲ್ಲಿ ಇನ್ನೂ ಏನಾದ್ರೂ ಇರುತ್ತಾ? ಸಾಮಾನ್ಯವಾಗಿ ಇನ್ನೊಂದು ದಾಳಿಂಬೆ ಹಣ್ಣು ಇರುತ್ತೆ. ಒಂದ್ ವೇಳೆ ದೈಹಿಕ ಚಟುವಟಿಕೆಗಳು ಹೆಚ್ಚಿ ಇದ್ರೆ, ಉದಾಹರಣೆಗೆ ನಾನು ಗಾಲ್ಫ್ ಆಡೋದಿದ್ರೆ, ಯಾಕಂದ್ರೆ ಎಲ್ಲಾ ಗಾಲ್ಫ್ ಹೋಲ್ಸ್ಗಳಿಗೂ ನಡೆದೆ ಹೋಗ್ತೀವಿ, ಕಾರ್ಟ್ಸ್ ಅಥವಾ ಇನ್ನೇನೋ ಬಳಸಲ್ಲ, ಹಾಗಿದ್ದಾಗ ಕಾರ್ಬೋಹೈಡ್ರೇಟ್ಸ್ ಸೇರಿಸ್ಕೊಳ್ತೀನಿ, ಇಡ್ಲಿ, ಚಪಾತಿ ಅಥವಾ ಇನ್ನೇನಾದ್ರೂ, ಗೋಧಿ, ಅಕ್ಕಿ ಅಥವಾ ಸಿರಿಧಾನ್ಯ, ಇವುಗಳಲ್ಲಿ ಯಾವುದನ್ನಾದ್ರೂ ಸೇರಿಸ್ಕೊಳ್ತೀನಿ, ಸಾಕಷ್ಟು ಕಾರ್ಬೋಹೈಡ್ರೇಟ್ಸ್ ಸಿಗೋ ಹಾಗೆ. ಆದರೆ ಮಾನಸಿಕ ಚಟುವಟಿಕೆಗಳು ಹೆಚ್ಚಿದ್ದಾಗ ದೈಹಿಕವಾಗಿ ತುಂಬ ಕಡೆ ಓಡಾಡದೆ ಕೂತೇ ಇದ್ದೀನಿ ಅಂದ್ರೆ ಇಷ್ಟೇ, ಕೆಲವೊಮ್ಮೆ ಏನಾದರೂ ಕುಡಿತೀನಿ. ಸಾಮಾನ್ಯವಾಗಿ ನಮ್ಮಲ್ಲಿ ಸಿರಿಧಾನ್ಯದ ನೀರಾದ ಗಂಜಿ ಆ ತರದ್ದು ಏನಾದರೂ ಇರುತ್ತೆ, ಅದನ್ನ ಕಾಫಿ ತರ ಕುಡಿಬಹುದು, ಅಂದ್ರೆ ತುಂಬಾ ನೀರಾಗಿರತ್ತೆ. ಇಲ್ಲಿ ಬಹಳ ಆಸಕ್ತಿಕರ ಪದಾರ್ಥಗಳನ್ನ ಇಟ್ಟಿದ್ದಾರೆ, ಇವುಗಳ ಮಹತ್ವನ ಹೇಳ್ತೀರಾ? ಮತ್ತು ಈ ಹಳದಿ ಮತ್ತು ಹಸಿರು ಬಣ್ಣದ ಉಂಡೆಗಳು ಕುತೂಹಲ ಮೂಡಿಸ್ತಿವೆ, ಏನಿವು? ಒಂದು ಈಗಷ್ಟೇ ಅರೆದಿರೋ ಕಹಿ ಬೇವಿನ ಉಂಡೆ, ಇನ್ನೊಂದು ಅರಿಶಿನದ ಉಂಡೆ. ಅರಿಶಿನ ನಾವಿಲ್ಲೇ ಸುತ್ತಮುತ್ತ ಬೆಳಿತೀವಿ, ಫಲವತ್ತಾದ ಭೂಮಿಯಿಂದ ಬಂದ ಸಾವಯವ ಅರಿಶಿನ. ಕಹಿಬೇವು ಮರಗಳಿಂದ ಬರೋದು. ಇವೆರಡೂ ಪವಾಡಗಳನ್ನ ಉಂಟು ಮಾಡಬಹುದು ನಿಮ್ಮ ಜೀವನದಲ್ಲಿ. ಬೆಳಗ್ಗೆ ಮೊದಲು ಇವೆರಡನ್ನ ನುಂಗಿ. ಹತ್ತು 15 ನಿಮಿಷಗಳಷ್ಟು ಕಾಯಿರಿ, ದೇಹದಲ್ಲಿ ಹರಡತ್ತೆ. ಯಾಕಂದ್ರೆ ಇವೆರಡೂ ಹೊಟ್ಟೆಯ ಒಳಪದರದಲ್ಲಿನ ಊತಗಳ ಮಟ್ಟವನ್ನ ಕಡಿಮೆ ಮಾಡುತ್ತೆ ಮತ್ತು ಅಲ್ಲಿರೋ ಅನಗತ್ಯ ಬ್ಯಾಕ್ಟೀರಿಯಾಗಳನ್ನ ತೆಗೆದುಹಾಕುತ್ತೆ. ಒಂದ್ ವೇಳೆ ಪರಾವಲಂಬಿ ಜೀವಿಗಳಿದ್ರೆ ಅದನ್ನ ತೆಗೆದುಹಾಕುತ್ತೆ. ಮತ್ತು ಇದು ಒಂದು ರೀತಿಯ ಹೊಳಪನ್ನ ತಂದುಕೊಡುತ್ತೆ. ನಾನು ಯಾಕೆ ಹೊಳಿತಿಲ್ಲ ಅಂತ ಕೇಳ್ಬೇಡಿ. ನೀವು ಹೊಳಿತಿದ್ದೀರಿ, ನಾನೇನು ತಿಂದಿಲ್ಲ. ಇದನ್ನ ಖಾಲಿ ಹೊಟ್ಟೆಲಿ ತಿನ್ಬೇಕಾ? ಹೌದು, ಖಾಲಿ ಹೊಟ್ಟೆಲಿ ಮತ್ತು ಸ್ವಲ್ಪ ನೀರಲ್ಲಿ, ತುಂಬಾ ಅಲ್ಲ, ಅದು ಎಲ್ಲಾ ಕಡೆ ಹರಡೋದಕ್ಕೆ ಸಾಕಾಗುವಷ್ಟು. ಇಲ್ಲಿಟ್ಟಿರೋ ನೀರು ರೂಮ್ ಟೆಂಪರೇಚರ್ ನಲ್ಲಿದೆ. ಮನೆಯಲ್ಲಿ ಇದನ್ನ ಬೆಚ್ಚಗಿನ ನೀರಲ್ಲಿ ಸೇವಿಸಿ, ಬಿಸಿ ನೀರಲ್ಲ. ಎರಡೂ ಒಂದೊಂದು ಅಲ್ವಾ? ನೀವು 4 ತಗೋಬಹುದು.
ಏನಾದರೂ ಎಚ್ಚರಿಕೆ ಕೊಡೋಕೆ ಬಯಸ್ತೀರಾ ಕಹಿ ಇರೋದ್ರಿಂದ? ನೀವು ಅದನ್ನ ಮಾತ್ರೆ ತರ ನುಂಗಿ, ಅದು ಹೇಗಿದ್ರು ಬೇವಲ್ಲ, ಅದು ಅರಿಶಿನ. ನಿಧಾನವಾಗಿ ನುಂಗ್ತಿದ್ದೀನಿ. ಹಾಗೆ ನುಂಗ್ಬೇಕಾ? ನೀರಲ್ಲ. ನೀರಿನ ಜೊತೆ ನುಂಗಬಹುದು, ಮಾತ್ರೆ ತರಹ. ಸರಿ, ಈಗ ಕಹಿ ಬೇವು ನುಂಗ್ತಾ ಇದ್ದೀನಿ. ಇದು ಕಹಿ ಸದ್ಗುರು. ಇದನ್ನ ಜೀವನಕ್ಕೆ ನಿಮ್ಮನ್ನ ಒಗ್ಗಿಸಿಕೊಳ್ಳೋದು ಅನ್ನೋ ತರಹ ನೋಡಿ. ಏನದು? ಒಮ್ಮೆ ನೀವು ತುಂಬಾ ಕಹಿಯಾದದ್ದನ್ನು ತಿಂದ್ರೆ ಇಡೀ ದಿನ ಜನ ನಿಮಗೆ ಏನೇ ಮಾಡಿದ್ರು ಅದ್ಭುತ ಅಂತಾನೆ ಅನ್ಸತ್ತೆ. ಅದು ಒಳ್ಳೆ ಉಪಾಯ. ಇವೆಲ್ಲ ಏನು? ಡ್ರೈ ಫ್ರೂಟ್ಸ್ ಕೂಡ ಇವೆ ಇಲ್ಲಿ. ಇದು ಮೊಳಕೆ ಬರಿಸಿದ ಮೆಂತ್ಯ. ದೇಹದಲ್ಲಿ ಕೋಶೀಯ ಮಟ್ಟದ ಶುದ್ಧೀಕರಣಕ್ಕೆ ಇದು ತುಂಬಾ ಮುಖ್ಯ. ಹಾಗಾಗಿ ಅದನ್ನು ಪೂರ್ತಿ ನುಣ್ಣಗೆ ಆಗುವವರೆಗೆ ಅಗಿದು ನಂತರ ನುಂಗಬೇಕು. ಇದು ನೆನೆಸಿದ ಶೇಂಗಾ. 6-8 ಗಂಟೆ ನೆನೆಸಲಾಗಿದೆ. ಹೀಗೆ ನೆನೆಸೋದು ತುಂಬಾ ಮುಖ್ಯ. ಇದು ಬಹಳ ಉತ್ತಮ ಗುಣಮಟ್ಟದ ಪ್ರೋಟೀನ್, ಸಾವಯವವಾಗಿ ಬೆಳೆದ ಶೇಂಗಾ. ನೀವೇನಂತೀರಿ, ಹೈಬ್ರಿಡ್ ಅಥವಾ ಮಾರ್ಪಡಿಸಿದ ಶೇಂಗಾಗಳು ಇಷ್ಟು ದೊಡ್ಡ ಇರುತ್ತವೆ, ಅವುಗಳನ್ನು ತಿನ್ನಬಾರದು. ಅವು ನಿಜಕ್ಕೂ ಇರೋದು ಹೀಗೆ ಹಾಗೆ ಇರಬೇಕು. ಇದು ಪ್ರೋಟೀನ್ ಅನ್ನು ಕೊಡುತ್ತೆ ಮತ್ತು ಇದರಲ್ಲಿ ಅನೇಕ ಕಿಣ್ವಗಳಿರುತ್ತವೆ. ಅವು ತುಂಬಾ ತುಂಬಾ ಮುಖ್ಯ. ಒಂದು ಕಾಲ ಇತ್ತು, ನಾನು ತಿಂಗಳುಗಳವರೆಗೆ ಕೇವಲ ಶೇಂಗಾ ಮತ್ತು ಒಂದು ಬಾಳೆಹಣ್ಣು ತಿನ್ಕೊಂಡು ಇರ್ತಿದ್ದೆ. ಹೌದು, ನಿಮಗೆ ಬೇಕಿರೋ ಎಲ್ಲಾ ಪೋಷಣೆಗಳು ಇದರಲ್ಲಿವೆ. ಇದು ಬಾದಾಮಿ. ಇದು ನನ್ನ ಅಂತಾರಾಷ್ಟ್ರೀಯ ಪ್ರಯಾಣಗಳಿಗೆ, ಯಾಕಂದ್ರೆ ಇವು ಸ್ಥಳೀಯವಾದದ್ದಲ್ಲ, ಇಲ್ಲಿಯದ್ದಲ್ಲ. ಈಗ ಬೆಳೀತಿದ್ದಾರೆ ಆದರೆ ತುಂಬಾ ಪ್ರಸಿದ್ಧವಾಗಿಲ್ಲ. ಅದು ವಾಲ್ನಟ್. ನಿಮಗೆ ನಟ್ಗಳ ಪ್ರಯೋಜನ ಗೊತ್ತಿರುತ್ತವೆ. ಈ ನಟ್ ನಿಮಗೆ ಸರಿ ಹೊಂದತ್ತೆ. ನನಗೆ ಯಾಕೆ ಸರಿ ಹೊಂದತ್ತೆ? ನಟ್ ಅಂದ್ರೆ ಹುಚ್ಚು. ಇದು ಮೊಳಕೆ ಬರಿಸಿದ ಹೆಸರು ಕಾಳು. ಇದರಲ್ಲೂ ತುಂಬಾನೇ ಪ್ರೋಟೀನ್ ಇರುತ್ತೆ ಮತ್ತು ಇದರಲ್ಲಿನ ಈ ಹಸಿರು ಭಾಗ ತುಂಬಾ ಮುಖ್ಯ. ಈ ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆಯೋದು ತುಂಬಾನೇ ಮುಖ್ಯ, ಯಾಕಂದ್ರೆ ಈ ರೀತಿಯ ಬೀಜಗಳು ತಮ್ಮದೇ ಆದ ಸ್ವರಕ್ಷಣೆಯ ಕಾರ್ಯವೈಖರಿ ಹೊಂದಿರುತ್ತವೆ. ನೀರಲ್ಲಿ ನೆನೆಸಿದ ಕೂಡಲೇ ಈಗ ಬೀಜ ತನ್ನನ್ನು ನೆಡ್ತಾರೆ ಅಂದುಕೊಳ್ಳುತ್ತೆ. ಅದಕ್ಕೆ ನಿರಾಶೆ ಮಾಡ್ತೀವಿ, ಆದರೆ ಅದು ತನ್ನನ್ನು ನೆಡ್ತಾರೆ ಮೊಳಕೆಯೊಡೆದು ದೊಡ್ಡ ಮರವಾಗ್ತೇನೆ ಅಂದುಕೊಂಡು. ಅದಕ್ಕೂ ಕನಸುಗಳಿವೆ. ನೀವು ನೆನೆಸಿದಾಗ ಏನಾಗತ್ತೆ ಅಂದರೆ ಅದರಲ್ಲಿ ಕ್ಯಾನ್ಸರ್ಕಾರಕ ಕೆಮಿಕಲ್ಗಳಿರುತ್ತವೆ ಆ ಬೀಜದೊಳಗೆ. ಅದು ಮೇಲ್ಮೈಗೆ ಬರುತ್ತೆ ಸಿಪ್ಪೆಯ ಕೆಳಗೆ. ಕೀಟಗಳು ತನ್ನನ್ನು ತಿನ್ನಬಾರದು ಅಂತ, ಕೀಟಗಳು ಹುಳುಗಳು ಆ ಸಮಯದಲ್ಲಿ ತಿನ್ನದೇ ಇರಲಿ ಅಂತ. ಅಂದರೆ ನೀವು ಅದನ್ನು ನೆನೆಸಿ ಅದನ್ನು ನೆಡ್ಲಾಗತ್ತೆ ಅನ್ನೋ ಭಾವ ತರಿಸಿ ಆಮೇಲೆ ಸಿಪ್ಪೆ ತೆಗಿತೀರಿ. ಆಗ ಆ ಕ್ಯಾನ್ಸರ್ಕಾರಕ ಅಂಶ ಹೋಗುತ್ತೆ. ಇಲ್ಲಾಂದರೆ ಬಾದಾಮಿ ತಿನ್ನುವಾಗ ಆ ಅಂಶನೂ ತಿಂತಿರ್ತೀರಿ, ಅದನ್ನು ಸೇವಿಸ್ತಿದ್ದೀರಿ ಅಂತ ಗೊತ್ತಿಲ್ಲದೇನೆ. ಇದು ಹೊಸ ವಿಷಯ, ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಅಂದಹಾಗೆ ನಾನು ಇದನ್ನ ತಿನ್ನೋ ಮೊದಲು 10 ನಿಮಿಷ ಕಾಯಬೇಕಲ್ವಾ? ಇಲ್ಲ ಇಲ್ಲ, ನೀವು ತಿನ್ನಬಹುದು. ಸರಿ, ಹಾಗಿದ್ರೆ ಮಾತು ಮುಂದುವರಿಸ್ತಾ ನಾನು ಬಾದಾಮಿಯ ಜೊತೆ ಶುರು ಮಾಡ್ತೀನಿ. ನೀವು ಮೆಂತ್ಯ ತಿಂದಿಲ್ಲ, ಅದು ಕಹಿನೇ. ಓ ಹೌದಾ? ತುಂಬಾ ಒಳ್ಳೇದು. ಹೌದು, ಒಳ್ಳೆಯ ಸ್ವಚ್ಛಕಾರಿ ಮತ್ತು ಕೋಶದಲ್ಲಿರೋ ಊತಗಳನ್ನು ಸರಿಪಡಿಸುತ್ತೆ. ಇದು ತುಂಬಾ ಮುಖ್ಯ. ಬಿಟ್ಟು ಬಿಡಬೇಕಾದ ಆಹಾರಗಳು ಯಾವ್ದಾದ್ರು ಇದೆಯಾ? ಆಲೂ ಪರೋಟ, ಚೋಲ ಬತ್ತೂರ, ವಾಟ್ ಇಸ್ ದಟ್, ಸಾಬೂದಾನ, ಬಟರ್ ಚಿಕನ್. ಧನ್ಯವಾದಗಳು. ಧನ್ಯವಾದಗಳು ಸದ್ಗುರು.